ನಮಗೆ ದರ್ಶನ್ ಸರ್ ಮತ್ತೆ ರಚಿತಾ ಅವರದ್ದು ಕ್ಯಾರೆಕ್ಟರ್ಸ್ ಏನು ಅಂತ ಗೊತ್ತಾಯ್ತು. ಬಟ್ ಸ್ವಲ್ಪ ಬೇರೆಯವ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ಇದಿಲ್ಲ. ಇನ್ನು ರವಿಚಂದ್ರನ್ ಅವ್ರ ಬಗ್ಗೆ ನಾವು ಸ್ವಲ್ಪ ಏನು ಹೇಳಕ್ ಇಷ್ಟಪಟ್ಟು ನಮ್ಮ ಟ್ರೈಲರ್ ಅಲ್ಲಿ ಆಕ್ಚುಲಿ ಯಾರ್ಯಾರು ಕ್ಯಾರೆಕ್ಟರ್ ಹೇಳುತ್ತ ಗೊತ್ತಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ಸೆಟ್ ಹಾಕಿ ಶೂಟ್ ಮಾಡಿರುವಂತದ್ದು ಅಂತ ಹೇಳಿದ್ರು ಕೇಳ್ಪಟ್ಟೆ. ಸೊ ವಜ್ರಲ್ಲಿರೋ ಸ್ಕೂಲ್ನ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ನ ಶೂಟ್ ಮಾಡ್ಬೋದಿತ್ತಲ್ವ, ಯಾಕೆ ಅಂತ ಸೆಟ್ ಹಾಕಿರೋದು ಯಾಕೆ ಅಂತ. ಅಂದ್ರೆ ವಜ್ರಲ್ಲಿ ಬೇಕು ಅಂತಂದ್ರೆ ಒಂದು ಶಾಲೆ ಕೂಡ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಸರ್ ಸಿನಿಮಾ ಬೇರೆ ಸರ್ ಅಲ್ಲ, ಒಂದು ಶಾಲೆ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ, ಜೊತೆಗೆ ಟೀಮ್ ಇಂದ ಕೂಡ. ಒಂದೇ ನಿಮಿಷ ಹೇಳ್ಬಿಡ್ತೀನಿ ಸರ್. ನಿಮ್ದು ಯಾವ್ದು ಮೊಬೈಲ್ ಸರ್? ಸರ್ ನಂದು ರಿಯಲ್ಮಿ. ರಿಯಲ್ಮಿ ಸರ್. ಹೌದಾ, ಕ್ಯಾಮ್ರಾ ಆಯ್ತಾ? ಚೆನ್ನಾಗಿದೆ ಸರ್. ಅಲ್ವಾ, ಈಗ ನೀವೇ ಬಂದು ಅಲ್ಲಿ ನಿಂತ್ಕೊಂಡು ಎಷ್ಟು ಶೂಟ್ ಮಾಡ್ಬೋದು? ಆಕ್ಚುಲಿ ನೀವು ಕೇಳಿದ್ದು ಒಂದು ಶಾಲೆ ಇಂಪ್ರೂವ್ ಆಗ್ಬೋದಾಗಿತ್ತಲ್ಲ ಅಂತ ನನ್ನ ಪ್ರಕಾರ. ಬಿಕಾಸ್ ನನಗೆ ಇವಾಗ ಸಿನಿಮಾ ಬಿಟ್ಟು ಬೇರೆ ಒಂದು ಲೈನಲ್ಲೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಎಸ್ಪೆಷಲಿ ರೂರಲ್ ಏರಿಯಾಸ್ ಇರಲಿ ಸಿಟೀಸಲ್ಲೂ ಇರಲಿ ಗೌರ್ಮೆಂಟ್ ಶಾಲೆಗಳ ಒಂದು ಸಿಚುವೇಶನ್ ಏನು ಅನ್ನೋದು ಒಂದು ಒಂದು ಲೆವೆಲ್ಗೆ ನನಗೂ ಅರ್ಥ ಆಗ್ತಾ ಬಂದಿದೆ. ಹಾಗಾಗಿ ಈ ಒಂದು ಕ್ರಾಂತಿಯ ಮೆಸೇಜ್ ಏನಿರುತ್ತೆ ಅಂದರೆ ಇದರಿಂದ ಒಂದು ಶಾಲೆ ಅಲ್ಲ ಒಂದು ಹಲವಾರು ಶಾಲೆಗಳಿಗೆ ಒಳ್ಳೆಯದಾಗುವಂಥ ಒಂದು ಸಂದೇಶ ಇದು. ಶೂಟ್ ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲವೇ ಅಲ್ಲ. ಈ ಪಿಕ್ಚರ್ ಥ್ರೂ ದಿಸ್ ಮೂವಿ ನಾವು ಪಬ್ಲಿಕ್ಗೆ ಯಾವ ರೀತಿಯ ಒಂದು ಮೆಸೇಜ್ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇವತ್ತಿನ ಕಾಲಕ್ಕೆ ತುಂಬ ತುಂಬ ರೆಲೆವೆಂಟ್ ಇರೋವಂಥ ಒಂದು ಟಾಪಿಕ್ ಒಂದು ಮೇನ್ ಸಬ್ಜೆಕ್ಟ್ ಥ್ರೆಡ್ನ ಇಟ್ಕೊಂಡು ಮಾಡಿರೋದು. ಸೊ ಐ ಥಿಂಕ್ ಇವತ್ತಿನ ಒಂದು 2023 ಇವಾಗ ನಾವು ನೋಡಿದ್ರೆ ಕನ್ನಡ ಚಿತ್ರರಂಗ ಎಲ್ಲೆಲ್ಲೋ ಹೋಗ್ತಾ ಇದೆ. ವಿ ಆರ್ ಸೋ ಎಕ್ಸೈಟೆಡ್. ಈ ಒಂದು ಕಾಲ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಮಟ್ಟಕ್ಕೆ ಒಂದು ಪ್ಯಾನ್ ಇಂಡಿಯಾದಲ್ಲಿ ನಮ್ಮ ಕನ್ನಡ ಸಿನಿಮಾ ಎಲ್ಲ ಕಡೆಯೂ ಒಂದು ಸೌಂಡ್ ಮಾಡ್ತಾ ಇದೆ ಅಂದರೆ ವಿ ಆರ್ ಆಲ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್. ಅಂಥ ಒಂದು ಆ ಪ್ಲಾಟ್ಫಾರ್ಮ್ ಟೈಮಲ್ಲಿ ಕ್ರಾಂತಿ ಅನ್ನೋ ಸಿನಿಮಾ ಬರೋದು ನಿಜಕ್ಕೂ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ರೆಲೆವೆಂಟ್ ಥಿಂಗ್ ಆ್ಯಂಡ್ ಐ ಹೋಪ್ ಆ ಒಂದು ಮೆಸೇಜ್ ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂತ ಇವೆ ನಾನು ವೇಟಿಂಗ್. ಹಾಯ್ ಸರ್.